ಇನ್ನೊಂದು ಸೆಮಿಫೈನಲ್ಗೆ ಮಿಸೋ ತಂಡ ಇಶಾರ್ಗಾಳ್ ಪ್ರೋ ಕಬಡ್ಡಿ ವೈಭವದ ನಾಲ್ಕನೇ ಬಹುಮಾನ ಅದರ ಪಾಲಾಗುತ್ತದೆ. ಶ್ರೀಹರಿ ಟು ಆಡೈ ದಾಳಿಯಲ್ಲಿ ಕುಮಾರ ಎರಡು ಮೂರರ ಮಧ್ಯ ಆತ್ಮನ ಮೈದಾನದಲ್ಲಿ ಮ್ಯಾಚ್
ಸೆವೆನ್ ಸ್ಟಾರ್ ಸ್ವಪ್ನಾದ್ಗಿ ಮಡಿಲವೆ ಮಡಿ ದಾಳಿಯಲ್ಲಿ ಲಕ್ಷ್ಮಣ ಕದು ನಡುವ ನಿರೀಕ್ಷೆ ಅಂಕ ಪಡೆಯಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಈ ಕಡೆಗೆ ರೈಟ್ ಕಾರ್ನರ್ ನಲ್ಲಿ ನಾಗರಾಜ ಆ ಕಡೆಗೆ ಜೈ ಜೈ ರವರಿಂದ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಶ್ರೀ ಹರಿ ತುಳಸಿಗಿರಿ ನಾಲ್ಕು ಮೂರರ ಮಧ್ಯೆ ಆಟದ ಮೈದಾನದಲ್ಲಿ ನಮ್ಮೊಂದಿಗೆ ಈಗಾಗಲೇ 4-3 ಇನ್ ಫೇವರ್ ಆಫ್ ತುಳಸಿಗೇರಿ ನಾಲ್ಕು ಮೂರರಿಂದ ಆಟದ ಮೈದಾನದಲ್ಲಿ ನಮ್ಮೊಂದಿಗೆ ಸಾಗುತ್ತದೆ ಮತ್ತು ದಾಳಿ ಭಾಗದಲ್ಲಿ ಅನುಭವಿ ಆಟಗಾರ ಕರಿಯಪ್ಪ ಆಪ್ಷನ್ ಟೈಮ್ ನೀರು ನಿರ್ವಹಣೆ ಸಮಿತಿ ಸದಸ್ಯರು ಆಟಗಾರರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು 7-3 ಮಧ್ಯ ಪಂದ್ಯ ಮೈದಾನದಲ್ಲಿ 7-3 ತಂಬಾಕು ತಂಬಾಕು ಮುಕ್ತ ಪ್ರದೇಶದಿಂದ ಹೊರಗಿದೆ ಭಾಗದಲ್ಲಿ ಲಕ್ಷ್ಮಣ ಲಕ್ಷ್ಮಣ ಇನ್ನೂ ಕೂಡ ಒಂದು ಅಂಕ ಸಂಪಾದನೆ ಇಲ್ಲ ತನ್ನ ತಂಡ ಹಿನ್ನೆಲೆಯಲ್ಲಿ ಸಾಗುತ್ತಾ ಇದೆ ಅಂಕದ ಕೊರತೆ ತನ್ನ ತಂಡಕ್ಕಿದೆ ಅಂಕಕ್ಕಾಗಿ ಸತತ ಪ್ರಯತ್ನ 8-3 ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ನಾಗರಾಜ್ ಅವರಿಂದ ಉತ್ತಮ ಟಕಲ್ ಬರ್ತಾ ಇದೆ ವಿಶಾಲ್ ಅವರಿಂದ ಸಪೋರ್ಟ್ ಸಿಗುತ್ತಾ ಇದೆ ಸಹ ಆಟಗಾರ ಸಪೋರ್ಟ್ ಸೂಪರ್ ಟಕಲ್ ಜಂಪ್
93 ಮಧ್ಯ ಪಂದ್ಯ ಮೈದಾನದಲ್ಲಿ ಸೂಪರ್ ಟಕಲ್ ಆಡಲಿದೆ. ಹಾಫ್ ಟೈಮ್ ಮಧ್ಯಂತರ ಅವಧಿ ಮುಕ್ತಾಯ. ಲಕ್ಷ್ಮಣ ದೀಪಕ ಮಲಗಿ ಬಿಟ್ಟೆ, ದಯವಿಟ್ಟು ಮ್ಯಾಚ್ ಮುಗಿದ ಮೇಲೆ ಆಡಾಡಕ್ಕೆ. ದಯವಿಟ್ಟು ಬ್ಯಾರಿಗೇಟನ್ನ ಯಾರು ಅಲುಗಾಡಿಸ್ಬೇಡ್ರಿ, ನಿಮ್ ನಿಮ್ ಬಾರ ಮೇಲೆ ನೀವು ನಿಂತ್ಕೊಡ್ರಿ, ಯಾಕಂದ್ರೆ ಅದಕ್ಕೆ ಲೈಟ್ ಫೋಲ್ ಇದಾವೆ, ಅಲುಗಾಡ್ತವೆ. ದಯವಿಟ್ಟು ನಮ್ಗ ಪ್ರೇಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದೀವಿ, ಬ್ಯಾರಿಗೇಟ್ಗೆ ಯಾವ್ದಕ್ಕೂ ಕರೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ, ದಯವಿಟ್ಟು ಬ್ಯಾರಿಗೇಟ್ ಬಿಟ್ಟು ನಿಂತ್ಕೊಡ್ರಿ ಅನ್ನಾರ. ಇಟಲಿಯಲ್ಲಿ ಕುಮಾರ 10-6 ಮಧ್ಯ ಪಂದ್ಯ ಮೈದಾನದಲ್ಲಿ ಮಲ್ಟಿ ಟ್ಯಾಲೆಂಟ್ ಹೊಂದಿದಂತ ಕಿರಿಯಪ್ಪ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. 11-7 ಮಧ್ಯ ಪಂದ್ಯ ಮೈದಾನದಲ್ಲಿ ಏನ್ ಹೇಳ್ರಿ ಅಂತಾರ ಬರತ್ತಿ ಹನ್ನೆರಡು-8 ಮಧ್ಯ ಪಂದ್ಯ ಮೈದಾನದಲ್ಲಿ ಖಾದಿ ನೋಡುವ ನಿರೀಕ್ಷೆ. Thank you.
ಸಾಕ್ಷಿ ಕರಿಯಪ್ಪ ಚಪ್ಪಾಳೆ ಬರಲಿ ಆದ್ಮೇಲೆ ಒಂದ್ಸಲ ಜೋರಾದ ಚಪ್ಪಾಳ 50 ಕೆಜಿ ಆಟಗಾರ 70 ಕೆಜಿ ಆಟಗಾರರಿಗೆ ಬಲ ಒಂದು ಯಾವುದಕ್ಕೂ ಕಮ್ಮಿ ಇಲ್ಲಂತೆ ಆಟವನ್ನು ಆಡ್ತಾ ಇದ್ದಾರೆ. ಮೂರು ನಿಮಿಷದ ಆಟ, ಲಾಸ್ಟ್ 3 ಮಿನಿಟ್ಸ್ ಗೋ. 15-14 ಮಧ್ಯ ಪಂದ್ಯ ಮೈದಾನದಲ್ಲಿ 15-14 ಇನ್ ಫೇವರ್ ಆಫ್ 7-star ಸಕನಾದಿಗೆ. ಓನ್ಲಿ ಒನ್ ಟಚ್ ಫಾರ್ ತಲೆ ಅವಗಡ ಪಣ್ಣಿದ ಏನಂತಾನು ಬಲಿಷ್ಠ ಕಲ್ಲಾಡ್ತಾ ಇದ್ರಲ್ಲಿ. ಹದಿನೇಳು-14 ಮಧ್ಯ ಪಂದ್ಯ ಮೈದಾನದಲ್ಲಿ ನಮ್ಮದಿಗೆ ಸಾಗಿದಾಗ ಅಂಕಗಳ ಮುನ್ನಡೆಯಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಿಠಲ. ಅಂಕದ ಕೊರತೆ ತನ್ನ ತಂಡಕ್ಕಿದೆ. ಅಂಕಕ್ಕಾಗಿ ಪ್ರಯತ್ನದಲ್ಲಿ ವಿಠಲ್ ಅವರು ಉತ್ತರ ನಿಲುವಿನ ನೇಲಕೈದ ಆಟಗಾರ. ದಾಳಿ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆಯಲ್ಲಿ ಹದಿನೆಂಟು-15 ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕರಿಯಪ್ಪ ಅನುಭವಿ ಆಟಗಾರ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದ ಪಂದ್ಯ ಮೈದಾನದಲ್ಲಿ 18-15 ಮಧ್ಯ ಪಂದ್ಯ ಮೈದಾನದಲ್ಲಿ ಜಯದ ಮಾಡು ಯಾರ ಪಾಲಿಗೆ ಕಾದು ನೋಡುವ ನಿರೀಕ್ಷೆ. ನಾಡು ಇಲ್ಲವೇ ಬರಿ ದುವಾಡ ದಾಳಿಯಲ್ಲಿ ಕರಿಯಪ್ಪ ಚಪ್ಪಾಳೆ ಬರಲಿ ಅದ್ಮೇಲೆ ಜೋರಾದ ಚಪ್ಪಾಳೆ ಎಂತ ಪಂದ್ಯ
ಅನುಭವ ಇದಕ್ಕೆ. ಅನುಭವದಲ್ಲಿ ಅಮೃತವಿದೆ, ಇದಕ್ಕೆ ಸಾಕ್ಷಿನೇ ಈ ತಂಡದ ಕರಿಯಪ್ಪ. ಎಂತ ಜಾದೂ!